ಕಾಡಿನಿಂದ ನಾಡಿಗೆ ಎಂಟ್ರಿ ಕೊಟ್ಟ ಜಾಂಬವಂತ. ಎಸ್, ಇತ್ತೀಚೆಗೆ ಕಾಡಿನ ಪ್ರಾಣಿಗಳು ನಾಡಿಗೆ ಎಂಟ್ರಿ ಕೊಡ್ತಾ ಇದ್ದಾವೆ, ಅದೇ ರೀತಿ ಕಾಡಿನಿಂದ ನಾಡಿಗೆ ಜಾಂಬವಂತ ಎಂಟ್ರಿ ಕೊಟ್ಟಿದ್ದಾನೆ. ಮಧ್ಯರಾತ್ರಿ ಜನಜಂಗುಳಿ ಏರಿಯಾಕ್ಕೆ ಕರಡಿ ನುಗ್ಗಿದೆ. ವಿಜಯಪುರದ ಹೊಸಪೇಟೆ ಸಿರಸನ ಕಲ್ಲು ಬಳಿ ಪ್ರತ್ಯಕ್ಷವಾಗಿರುವ ಕರಡಿ, ಇನ್ನು ಜನವಸತಿ ಕಡೆ ಕರಡಿಯನ್ನು ಕಂಡ ಜನರು ಕೂಗಾಡಿದ್ದಾರೆ, ಚೀರಾಡಿದ್ದಾರೆ. ತಕ್ಷಣ ಅರಣ್ಯ ಸಿಬ್ಬಂದಿ ನಿರಂತರ ಕಾರ್ಯಾಚರಣೆಯಿಂದ ಕರಡಿಯನ್ನು ಕೂಡ ಸೆರೆ ಹಿಡಿಯಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜನರು ಕಿರ್ಚಾಡಿದ್ರಿಂದ ಮರ ಏರಿ ಕುಳಿತಿತ್ತಂತೆ ಜಾಂಬವಂತ, ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ. ಇನ್ನು ಮರ ಏರಿದ ಕರಡಿಯನ್ನು ಕೆಳಗಿಳಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಮಧ್ಯರಾತ್ರಿ 2 ಗಂಟೆಯಿಂದ ಕಾರ್ಯಾಚರಣೆಗೆ ಸಿಬ್ಬಂದಿಗಳು ಇಳಿದಿದ್ರು. ಅರಣ್ಯ ಸಿಬ್ಬಂದಿಯ ನಿರಂತರ ಕಾರ್ಯಾಚರಣೆ ಬಳಿಕ ಫೈನಲಿ ಕರಡಿ ಸೆರೆ ಸಿಕ್ಕಿದೆ. ಇನ್ನು ಮತ್ತು ಬರುವಂತಹ ಇಂಜೆಕ್ಷನ್ ಅನ್ನು ನೀಡಿ ಕರಡಿಯನ್ನು ಸೆರೆ ಹಿಡಿದಿದ್ದಾರೆ ಅರಣ್ಯ ಸಿಬ್ಬಂದಿಗಳು. ಬೆಳಗ್ಗೆ 5:30 ಸಮಯಕ್ಕೆ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಕರಡಿಯನ್ನು ಹಿಡಿಯೋದಕ್ಕೆ ಅರಣ್ಯ ಅಧಿಕಾರಿಗಳು ಹರಸಾಹಸವೇ ಪಟ್ಟಿದ್ದಾರೆ ಅಂತಲೇ ಹೇಳಬಹುದು. ಜನವಸತಿ ಏರಿಯಾಗೆ ನುಗ್ಗಿದ್ದಂತಹ ಕರಡಿಯನ್ನು ನೋಡೋದಕ್ಕೆ ಇದೇ ಸಂದರ್ಭದಲ್ಲಿ ಜನರು ಕೂಡ ಮುಗಿಬಿದ್ದಿದ್ರು. ಇನ್ನು ಕರಡಿ ಸೆರೆ ಸಿಕ್ಕಿದ್ರಿಂದ ನಿಟ್ಟುಸಿರು ಬಿಟ್ಟರು ಸಿರಸನಕಲ್ಲು ಏರಿಯಾ ಜನರು ಅಂತಲೇ ಹೇಳಬಹುದು. ಇನ್ನು ಕರಡಿ ಕಾರ್ಯಾಚರಣೆ ವೇಳೆ ಸಿಬ್ಬಂದಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ, ವಿಜಯಪುರದ ಹೊಸಪೇಟೆಯ ಸಿರಸನ ಕಲ್ಲು ಬಳಿ ಕರಡಿ ಕಾಣಿಸಿಕೊಂಡಿತ್ತು. ಅದನ್ನು ಹಿಡಿಯೋದಕ್ಕೆ ಅರಣ್ಯಾಧಿಕಾರಿಗಳು ಯಾವ ರೀತಿ ಹರಸಾಹಸ ಪಟ್ಟಿದ್ದಾರೆ ಅಂತ. ಇನ್ನು ಈ ಸಂದರ್ಭದಲ್ಲಿ ಯಾರಿಗೂ ಯಾವುದೇ ಸಮಸ್ಯೆ ಆಗಿಲ್ಲ, ಸೇಫ್ ಆಗಿ ಕರಡಿಯನ್ನು ಹಿಡಿದು ಅರಣ್ಯಕ್ಕೆ ಮರಳಿ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆಬ್ವಿಯಸ್ಲಿ ಕಾಡಿನ ಪ್ರಾಣಿಗಳನ್ನು ನೋಡಿದಾಗ ಜನರು ಭಯಭೀತರಾಗ್ತಾರೆ. ಸೊ ಅದರಲ್ಲೂ ರಾತ್ರಿ ವೇಳೆ ಕಪ್ಪು ಕರಡಿಯನ್ನು ಕಂಡಂತಹ ಜನರು ಕೂಡ ಆತಂಕಕ್ಕೊಳಪಟ್ಟಿದ್ರು. ಈಗ ನಿಟ್ಟಿಸಿರು ಬಿಟ್ಟಿದ್ದಾರೆ ಆ ಗ್ರಾಮದ ಜನರೆಲ್ಲರೂ ಅಂತಲೇ ಹೇಳಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್. ಶಾಂತಕುಮಾರ್, ಇತ್ತೀಚೆಗೆ ಕಾಡಿನ ಪ್ರಾಣಿಗಳು ನಾಡಿಗೆ ಎಂಟ್ರಿ ಕೊಡ್ತಾ ಇರೋದು ಜಾಸ್ತಿ ಆಗಿದೆ, ಅದೇ ರೀತಿ ಸಿರಸನಕಲ್ಲು ಬಳಿ ಕರಡಿಯೊಂದು ಪ್ರತ್ಯಕ್ಷ ಆಗಿತ್ತು, ನೈಟ್ ಬಂದಿತ್ತು ಅಂತ ಹೇಳಲಾಗಿದೆ. ಎಷ್ಟೊತ್ತಿಗೆ ಬಂದಿತ್ತು, ಯಾರಿಗೂ ಏನು ಪ್ರಾಬ್ಲಮ್ ಆಗಲಿಲ್ವಾ, ಯಾವ ರೀತಿ ಸೆರೆ ಹಿಡಿದ್ರು, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್? ಎಸ್, ಕರೆ ಕಟ್ ಆಗಿದೆ, ನಾವು ಮತ್ತೊಮ್ಮೆ ಪ್ರಯತ್ನ ಪಡ್ತೀವಿ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಸೊ ಯಾವ ರೀತಿ ಕರಡಿಯನ್ನು ಸೆರೆ ಹಿಡಿದ್ರು ಅರಣ್ಯಾಧಿಕಾರಿಗಳು ಅನ್ನೋದರ ಕುರಿತಾಗಿ, ಮತ್ತು ಬರೋ ಇಂಜೆಕ್ಷನನ್ನು ನೀಡಿ ಕರಡಿಯನ್ನು ಸೆರೆ ಹಿಡಿದಿದ್ದಾರೆ ಅರಣ್ಯ ಸಿಬ್ಬಂದಿಗಳು. ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 5:30 ತನಕ ಈ ಕರಡಿಯನ್ನು ಹಿಡಿಯೋದಕ್ಕೆ ಅರಣ್ಯಾಧಿಕಾರಿಗಳು ಹರಸಾಹಸವೇ ಪಟ್ಟಿದ್ದಾರೆ ಅಂತಲೇ ಹೇಳಬಹುದು. ಎಸ್ ಶಾಂತಕುಮಾರ್, ಕರಡಿ ಕಾಡಿನಿಂದ ನಾಡಿಗೆ ಬಂದಿತ್ತು, ಅದನ್ನು ನೋಡಿದಂತಹ ಜನರು ಆತಂಕಕ್ಕೊಳಪಟ್ಟಿದ್ರು, ಆದರೆ ಸೇಫ್ ಆಗಿ ಅದನ್ನು ಸೆರೆ ಹಿಡಿದು ಅರಣ್ಯಕ್ಕೆ ಬಿಡಲಾಗಿದೆ, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್? ಇದು ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಹೊಸಪೇಟೆ ಟೌನ್ ಅಲ್ಲಿ ಅಂತ ಹೇಳಬಹುದು. ಇದು ವಿಜಯನಗರ ಜಿಲ್ಲೆಯ
ಕೇಂದ್ರ ಸ್ಥಾನ ಆಗಿದೆ ಹೊಸಪೇಟೆ. ಆ ಹೊಸಪೇಟೆನಲ್ಲಿ ಒಂದು ರಾತ್ರಿ ಈ ಕರಡಿ ಒಂದು ಜನಜಂಗುಳಿ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂತ ಘಟನೆ ನಡೆದಿದೆ. ಇದರಿಂದ ಬಹಳಷ್ಟು ಜನಕ್ಕೆ ಸ್ವಲ್ಪ ಹೊತ್ತು ಅವರಿಗೆ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಅವರು ಚೀರಾಟವನ್ನ ಕೂಗಾಟವನ್ನೆಲ್ಲ ಮಾಡಿದ್ರು. ಈ ಒಂದು ಜನರ ಕಿರುಚಾಟವನ್ನ ಕೇಳಿದಂತ ಕರಡಿ ಎದುರುಕೊಂಡು ಅಲ್ಲೇ ಹತ್ರದಲ್ಲಿದ್ದಂತ ಮರವನ್ನ ಒಂದು ಏರಿ ಕುಳಿತಿತ್ತು. ಅದನ್ನ ಎಷ್ಟೇ ಪ್ರಯತ್ನ ಪಟ್ಟು ಅದನ್ನ ಕೆಳಗಿಳಿಸ್ಬೇಕಂದ್ರು ಕೂಡ ಅದು ಜನರ ಒಂದು ಬಾಯಿಗೆ ಹೆದರಿ ಅದು ಅಲ್ಲೇ ಕುಳಿತಿತ್ತು, ಕೆಳಗಿಳಿಸ್ತಾ ಇರಲಿಲ್ಲ. ಮಧ್ಯರಾತ್ರಿ 2 ಗಂಟೆಯಿಂದ ಒಂದು ಕಾರ್ಯಾಚರಣೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂದು ಆ ಕರಡಿಯನ್ನ ಇಳಿಸುವಂತ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಕೊನೆಗೆ ಅದು ಯಾವಾಗ ಇಳಿಯೋದಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಒಂದು ಮತ್ತು ಬರುವಂತ ಒಂದು ಇಂಜೆಕ್ಷನ್ ನ ಶೂಟ್ ಮಾಡಿ ಅದ ನಂತರ ಅದನ್ನ ಬೆಳಿಗ್ಗೆ 5:30 ಸುಮಾರಿಗೆ ಆ ಒಂದು ಕರಡಿಯನ್ನ ಸೆರೆ ಹಿಡಿದ್ರು. ನಂತರ ಅದನ್ನ ಸೇಫ್ ಆಗಿ ಒಂದು ಅರಣ್ಯ ಪ್ರದೇಶಕ್ಕೆ ಕಳಿಸುವಂತ ಒಂದು ಕಾರ್ಯವನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿದ್ರು. ಆದ್ರೆ ಅದೃಷ್ಟವಶಾತ್ ಈ ಒಂದು ಘಟನೆಯಲ್ಲಿ ಯಾವುದೇ ಒಬ್ಬ ಸಿಬ್ಬಂದಿಗಾಗ್ಲಿ ಜನರಿಗಾಗ್ಲಿ ಮತ್ತು ಕರಡಿಗಾಗ್ಲಿ ಯಾವುದೇ ರೀತಿ ಗಾಯಗಳು ಅಥವಾ ನೋವು ಏನು ಆಗಿಲ್ಲ ಅನ್ನೋದು ಒಂದು ಅದೃಷ್ಟದ ವಿಚಾರ ಅಂತ ಹೇಳ್ಬೋದು. ಅದು ಎಸ್, ಥ್ಯಾಂಕ್ ಯು ಶಾಂತ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.